ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. गोल्ड हब मेन रोड गुलबर्गा शाह हुंडई न्यू थिंकिंग न्यू पॉसिबिलिटीज नाउ इन कलबुर्गी हुंडई वर्ल्ड क्लास कार्स अब सिर्फ शाह हुंडई में हुंडई की सब रेंज की कार्स अब आपके लिए इऑन i10 और i20 सीरीज एक्सेंट और वर्ना एलेंट्रा क्राइटा एसयूवी में सेंटा फे मॉडल्स अवेलेबल है बेस्ट सर्विस पिक एंड ड्रॉप विद इन द सिटी लिमिट्स ना विशेष सौलभ्य हुंडई और आप शान से शाह हुंडई में एड्रेस शाह हुंडई चंद्रशील LLP हुमनाबाद रोड कपनूर कलबुर्गी फोन नंबर 08472-291-301 और 291-302 सर्विस के लिए कॉन्टैक्ट करें 9108049244 शाह हुंडई ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಆಭರಣ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯಗೊಳಿಸಿರುವುದಕ್ಕೆ ಖಂಡನೆ. ಸರಾಫ್ ಸಂಘದ ವತಿಯಿಂದ ಗಣೇಶ ಮಂದಿರದಿಂದ ಜಗತ್ ವೃತ್ತದವರೆಗೆ ಮೊಂಬತ್ತಿ ಮೆರವಣಿಗೆ. ಕಾಯ್ದೆ ರದ್ದುಗೊಳಿಸಿ ಸರಾಫ್ ವ್ಯಾಪಾರಸ್ಥರಿಗೆ ನ್ಯಾಯ ಒದಗಿಸುವಂತೆ ಮನವಿ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಲ್ಮೆಟ್ ಕಡ್ಡಾಯ ರದ್ದುಗೊಳಿಸುವಂತೆ ಆಗ್ರಹ. ಹೆಲ್ಮೆಟ್ಗೆ ಬೆಂಕಿ ಹಚ್ಚಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ. ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಪತ್ರ ರವಾನೆ. ಸುಕ್ಷೇತ್ರ ಮುಖ್ಯಾನ ಬಬಲಾದ್ನಲ್ಲಿ ನಡೆದ 61ನೇ ಸಿದ್ದಬಸವೇಶ್ವರರ ಜಾತ್ರಾ ಮಹೋತ್ಸವ. ಕೊಟ್ಟರ್ಗಾ ಗ್ರಾಮದಿಂದ ನಡೆಸಲಾಯಿತು ನಂದಿಕೋಲಿನ ಭವ್ಯ ಮೆರವಣಿಗೆ. ಪುರವಂತರ ನಾಟ್ಯ ಕೌಶಲ್ಯದಿಂದ ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಮೆರಗು. 2016ರ ಫೆಬ್ರವರಿ 28ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ. ಜಿಲ್ಲಾಧ್ಯಕ್ಷರ ಚುನಾವಣಾ ಕಣದಲ್ಲಿ ಬಿಎಚ್ ನೀರ್ಗುಡಿ ಸ್ಪರ್ಧೆ. ಅಮೂಲ್ಯವಾದ ಮತ ನೀಡಿ ಆಯ್ಕೆ ಮಾಡುವಂತೆ ಮನವಿ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಜನವರಿ 12ರಿಂದ ಸತತ ಒಂದು ವಾರದ ಕಾಲ ನಡೆಯುತ್ತಿದೆ ಸತ್ಯಾಗ್ರಹ. ತರಗತಿಗಳನ್ನು ಬಹಿಷ್ಕರಿಸಿ ನಡೆಸಲಾಗುತ್ತಿದೆ ಧರಣಿ ಸತ್ಯಾಗ್ರಹ. ಬಿಎಸ್ಎನ್ಎಲ್ ನಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹಂಗಾಮಿ ಕಾರ್ಮಿಕರಿಗಿವೆ ಹಲವು ಸಮಸ್ಯೆಗಳು. ಕಾರ್ಮಿಕರ ಸಮಸ್ಯೆಯನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸುವಂತೆ ಒತ್ತಾಯ. ಜನವರಿ 20ರಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿ ಮುಂದೆ ಮನವಿ ಪತ್ರ ಸಲ್ಲಿಕೆ. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಖೋಖೋ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ. ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಜಿಲ್ಲಾ ಮಟ್ಟದ ಪಂದ್ಯಾವಳಿಗೆ ಚಾಲನೆ. ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲಾ ಖೋಖೋ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ. ಈಗ ಸುದ್ದಿ ಸಮಯದ ವಿವರ. ಆಭರಣ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯಗೊಳಿಸಿರುವುದನ್ನು ಖಂಡಿಸಿ ಸರಾಫ್ ಸಂಘದ ವತಿಯಿಂದ ಕಲಬುರಗಿ ನಗರದ ಗಣೇಶ ಮಂದಿರದಿಂದ ಜಗತ್ ವೃತ್ತದವರೆಗೆ ಮೇಣದ ಬತ್ತಿಯ ಮೆರವಣಿಗೆಯನ್ನು ನಡೆಸಲಾಯಿತು. ಆಭರಣ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯಗೊಳಿಸಿರುವುದನ್ನು ಖಂಡಿಸಿ ಸರಾಫ್ ಸಂಘದ ವತಿಯಿಂದ ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿರುವ ಗಣೇಶ ಮಂದಿರದಿಂದ ಕಪ್ಪಡ ಬಜಾರ್, ಚೌಕ್, ಭಾಂಡೆ ಬಜಾರ್, ಸೂಪರ್ ಮಾರ್ಕೆಟ್ ಮೂಲಕ ಜಗತ್ ಸರ್ಕಲ್ವರೆಗೆ ಮೊಂಬತ್ತಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಈಗ 70% ಅಗ್ರಿಕಲ್ಚರ್ ಎಸ್ಟಿ ಇದೆ ಇಂಡಿಯಾನಲ್ಲಿ. ಈ ಒಂದು ಯಾವುದೇ ಚರ್ಚೆ ಇಲ್ಲದೆ ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ, ಅದು ಭಾಳ ದೊಡ್ಡ ಅನಾಹುತ ನಮ್ಮ ಗೋಲ್ಡ್ ಇಂಡಸ್ಟ್ರಿಗೆ ಆಗ್ತಾ ಇದೆ. ಅದಕ್ಕೋಸ್ಕರ 6 ಕೋಟಿ ಜನ ನಮ್ಮದು ಸುವರ್ಣಕಾರ ಮತ್ತು ವ್ಯಾಪಾರಸ್ಥರು ಪೂರ ಬೀದಿಪಾಲ ಆಗ್ತಾ ಇದೆ. ಯಾವುದೇ ಒಂದು ದೃಷ್ಟಿ ಇಲ್ಲದೆ ಈ ಒಂದು ಕಾನೂನು ಲಗಾಯಿಸಿದ್ದಾರೆ. ಇದು ಕಾನೂನು ವಾಪಸ್ ತಗೋಬೇಕಂತ ಇವತ್ತಿನ ದಿವಸ ಈ ಒಂದು ನಿಶಬ್ದ ಕ್ಯಾಂಡಲ್ ಮಾರ್ಚ್ ನಾವು ಆ ರೀತಿಯಿಂದ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಇನ್ನೊಂದು 8 ದಿನ 15 ದಿವಸದಲ್ಲಿ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಇದು ಮತ್ತೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಒರಿಯುತ್ತದೆ. ಇದೇ ನಿಮ್ಮ ಪಾನ್ ಕಾರ್ಡ್ ಸಂಸ್ಕೃತಿ ನೀವು ತರ್ತಾ ಇದ್ದೀರಿ, ಇದು ತುಂಬ ಅವೈಜ್ಞಾನಿಕವಾಗಿದೆ, ಇದರಲ್ಲಿ ಯಾವುದೇ ಹುರುಳಿಲ್ಲ. ಒಂದು ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ನೀವು ಹೋಗ್ಬೇಕಂತ ಮಾಡ್ತಾ ಇದ್ದೀರಿ, ಇದರಿಂದ ನಮ್ಮ ಉದ್ಯೋಗಾಶಯಗಳು ಪೂರ ಹೋಗ್ತಾ ಇವೆ. ಇದನ್ನು 2 ಲಕ್ಷದ ಮಿತಿ ತಾವು ಹೇರ್ತಾ ಇದ್ದೀರಿ, ತುಂಬ ಅವೈಜ್ಞಾನಿಕವಾಗಿದೆ, ಇದನ್ನು ಪ್ರಾಕ್ಟಿಕಲಿ ಮೇಂಟೈನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಈಗ ಕಸ್ಟಮರ್ ಬಂದಾಗ ಅವನು ಪಾನ್ ಕಾರ್ಡ್ ಒರಿಜಿನಲ್ ಇದೆಯೋ ಏನೋ ಏನೋ, ಅದು ಯಾವ ರೀತಿ ನಮ್ಮಲ್ಲಿ ಸಲಕರಣೆಗಳಿವೆ ಅದನ್ನು ಟೆಸ್ಟ್ ಮಾಡಲಿಕ್ಕೆ. ಈ ರೀತಿ ಏನಾಗ್ತದೆ, ನಾವು ಫೀಲ್ಡಲ್ಲಿ ವರ್ಕ್ ಮಾಡೋರು, ನಮಗೆ ಪಾನ್ ಕಾರ್ಡ್ ತೊಗೊಂಡು ಬಂದಾಗ ನಾವು ನಮ್ಮ ಫೀಲ್ಡಲ್ಲಿ ವರ್ಕ್ ಮಾಡೋದನ್ನು ಬಿಟ್ಟು ಅವರು ಒರಿಜಿನಾಲಿಟಿ ಜೀವನ ಇದೆಯೋ ಇಲ್ಲ ಅಂತೇಳಿ ಇದನ್ನು ನೋಡಲಿಕ್ಕೆ ಹೋಗಬೇಕಾಗ್ತದೆ. ನಾವು ಇಂಥ ಒಂದನ್ನು ತಪ್ಪಿಸಿ ಇಂಥ ಅವೈಜ್ಞಾನಿಕ ರೂಲ್ಗಳನ್ನು ತರದೇ ಇದ್ದರೆ ಭಾಳ ಒಳ್ಳೆಯದು. ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ಎಲ್ಲ ನಮ್ಮ ವ್ಯಾಪಾರಸ್ಥರ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. 2 ಲಕ್ಷಕ್ಕೂ ಮೇಲ್ಪಟ್ಟ ಬಂಗಾರದ ಒಡವೆ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯಗೊಳಿಸಿರುವುದನ್ನು ಹಿಂತೆಗೆದುಕೊಳ್ಳಬೇಕು. ಜನಸಂಖ್ಯೆಯ 10% ಜನರು ಮಾತ್ರ ಪ್ಯಾನ್ ಕಾರ್ಡ್ ಹೊಂದಿರುವುದರಿಂದ ನಿಯಮ ಪಾಲಿಸುವುದು ಆಭರಣ ವರ್ತಕರಿಗೆ ಕಷ್ಟವಾಗಲಿದೆ. ಆದ್ದರಿಂದ ಕಾಯ್ದೆ ರದ್ದುಗೊಳಿಸುವ ಮೂಲಕ ಸರಾಫ್ ವ್ಯಾಪಾರಸ್ಥರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಲಾಯಿತು. ಈ ಮೆರವಣಿಗೆಯಲ್ಲಿ ಕಲಬುರಗಿ ಜಿಲ್ಲಾ ಸರಾಫ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಮೈಲಾಪುರ್ ಸೇರಿದಂತೆ ಇತರೆ ಅನೇಕ ಜನ ಸರಾಫ್ ವ್ಯಾಪಾರಿಗಳು ಭಾಗವಹಿಸಿದರು. ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಕಡ್ಡಾಯ ಹೆಲ್ಮೆಟ್ ಅನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಹೆಲ್ಮೆಟ್ಗೆ ಬೆಂಕಿ ಹಚ್ಚಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಸ್ಮಾರ್ಟ್ ಸಿಟಿಗಳಲ್ಲಿ ಮಾತ್ರ ಹೆಲ್ಮೆಟ್ ಕಡ್ಡಾಯ ಮಾಡಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನವಿರುವುದರಿಂದ ಹೆಲ್ಮೆಟ್ ಕಡ್ಡಾಯವನ್ನು ರದ್ದುಗೊಳಿಸುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೆಲ್ಮೆಟ್ಗೆ ಬೆಂಕಿ ಹಚ್ಚುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ರವಾನೆ ಮಾಡಲಾಯಿತು. ಇದು ಏನು ಹೆಲ್ಮೆಟ್ ಏನು ಕಡ್ಡಾಯವಾಗಿ ಏನು ಏನು ಹೈದರಾಬಾದ್ ಕರ್ನಾಟಕದ ಏನು ಬಿಸಿಲು ಹೆಚ್ಚಿಗೆ ಆಗಿ ಅಂದ್ರೆ ಭಾಳ ತೊಂದರೆ ಆಗಿರ್ತದೆ. ಏನೋ ಏನು ಹೆಲ್ಮೆಟ್ಗಳು ಏನು ತೊಂದರೆ ಆಗ್ಲತ್ತದೆ, ಏನೋ ಮಂದಿಗೆ ಏನೋ ಭಾಳ ತೊಂದರೆ ಆಗ್ಲತ್ತದೆ. ಏನು ಹೆಲ್ಮೆಟ್ ಅಂದ್ರೆ ಏನು ಸುಮಾರು ಏನಂದ್ರಪ್ಪ ಮುಂದಿದ್ದಾರೆ ಅಂದ್ರೆ ಭೀ ಹಿಂದೆ ಭೀ ಬೇಕಂತ ಏನು ಸುಮಾರು ಹೇಳಾಕತ್ತಿದ್ದಾರೆ. ಅದು ನಾವೇನತ್ತೀವಿ, ಏನೋ ಖಂಡಿಸ್ತೀವಿ ನಾವು. ಯಾಕಂದ್ರೆ ಏನೋ ಹೆಲ್ಮೆಟ್ಗಳು ನಮ್ಗೆ ಕಡ್ಡಾಯವಾಗಿ ಬೇಡ ಅಂತ ನಾವು ಹೇಳಕತ್ತಿದ್ದೀವಿ. ಅದು ಯಾಕಂದ್ರೆ ಜನರಿಗೆ ಭಾಳ ತೊಂದರೆ ಆಗ್ಲಾಗ್ತದೆ. ಯಾಕಂದ್ರೆ ಅದೇನು ದಿನ ಆಗಲಿ ಹೆಚ್ಚಿಗೆ ಇವತ್ತು ನಾವು ಹೆಲ್ಮೆಟ್ದೇನೇನು ನಾವು ಏನು ಬೇಡ ಅಂತ ನಾವು ಸುಳ್ಳಾಕತ್ತಿದ್ದೀವಿ. ಏನೋ ಹೆಲ್ಮೆಟ್ಗಳು ಕಡ್ಡಾಯವಾಗಿ ಬೇಡ ಅಂತ ನಾವು ಏನೋ ಹೈದರಾಬಾದ್ ಕರ್ನಾಟಕದ ಏನೋ ಹೆಚ್ಚು ಬಿಸಿಲು ಏನು ಹೆಚ್ಚಿಗೆ ಆಗಿದೆ, ಅದ್ರ ಸಲಕ್ಕೆ ನಾವು ಏನಂತ ಹೆಲ್ಮೆಟ್ಗಳನ್ನ ಸುಡ್ಲಾಕತ್ತೀವಿ. ಹೆಲ್ಮೆಟ್ ಕಡ್ಡಾಯ ಒಂದು ರೀತಿಯಿಂದ ವಾಹನ ಸವಾರರಿಗೆ ಒಳ್ಳೆಯದೇ, ಆದರೆ ನಮ್ಮ ಭಾಗದಲ್ಲಿ ಬಿಸಿಲಿನಿಂದ ಒದ್ದಾಡುತ್ತಿರುವ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದರಿಂದ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ಹೀಗಾಗಿ ಈ ಭಾಗಕ್ಕೆ ಹೆಲ್ಮೆಟ್ ಕಡ್ಡಾಯ ಜಾರಿ ಮಾಡುವುದನ್ನ ಕೈಬಿಡಬೇಕು ಎಂದು ಪ್ರತಿಭಟನೆಯ ಮೂಲಕ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜೈಕರವೆಯ ಸಚಿನ್ ಫರ್ತಾಬಾದ್, ಮಂಜುನಾಥ್ ನಾಲ್ವಾರ್ಕರ್ ಹಾಗೂ ದತ್ತು ಭಾಸ್ಕಿ ಸೇರಿದಂತೆ ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮನವಿ ಸಲ್ಲಿಸೋ ಉದ್ದೇಶ ಏನಂತಂದರೆ, ಏನು ಕೆಲವೇ ದಿನದಲ್ಲಿ ಏನೋ ಒಂದು ಸರ್ಕಾರ ಏನೋ ಒಂದು ಹೆಲ್ಮೆಟ್ ಜಾರಿ ಮಾಡಿದೆ, ಇವತ್ತು ಅದು ಸುಪ್ರೀಂ ಕೋರ್ಟ್ ಜಾರಿಗೆ ಮಾಡೋದು. ಆದರೆ ಇವತ್ತು ಏನು ವೆಹಿಕಲ್ ನಡೆಸೋರಿಗೆ ಏನು ಎದುರಿನ ಯಾರು ವೆಹಿಕಲ್ ನಡೆಸ್ತಾರೋ ಅವ್ರಿಗೆ ಹೆಲ್ಮೆಟ್ ಇತ್ತು, ಆದರೆ ಇವತ್ತು ಹಿಂದ್ಗಡೆ ಕುಂತವ್ರಿಗೂ ಹೆಲ್ಮೆಟ್ ಮಾಡಿದ್ದಾರೆ. ಇದು ನಾವು ಒಕ್ಕಟ ವತಿಯಿಂದ ಬಲವಾಗಿ ಖಂಡಿಸ್ತಾ ಇದೆ. ಕಲಬುರಗಿ ಜಿಲ್ಲೆಯ ಹುಮನಾಬಾದ್ ರಸ್ತೆಯಲ್ಲಿರುವ ಸುಕ್ಷೇತ್ರ ಮುತ್ಯಾನ ಬಬಲಾದ್ನಲ್ಲಿ 61ನೇ ಸಿದ್ದಬಸವೇಶ್ವರರ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರ ಮಧ್ಯೆ ಅತಿ ವಿಜೃಂಭಣೆಯಿಂದ ಜರುಗಿತು.
ಕಲಬುರಗಿ ನಗರದಿಂದ ಹುಮ್ನಾಬಾದ್ಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಸುಮಾರು 27 ಕಿಲೋಮೀಟರ್ ಅಂತರದಲ್ಲಿರುವ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಮುತ್ಯನ್ ಬಬಲಾದ್ ಗ್ರಾಮದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳ ನೇತೃತ್ವದಲ್ಲಿ 61ನೆಯ ಸಿದ್ಧ ಬಸವೇಶ್ವರರ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತ ಜನರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು. ಬಬಲಾಲಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ ಧರಿಗಿಳಿದ ಈ ಸಂತ ಇವನ ಮಹಿಮೆ ಅನಂತ ಧರಿಗಿಳಿದ ಈ ಸಂತ ಇವನ ಮಹಿಮೆ ಅನಂತ ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ 61ನೇ ಜಾತ್ರಾ ಮಹೋತ್ಸವ ಗುರು ಚನ್ನವೀರ ಶಿವಯೋಗಿ ಬಬಲಾದಿ ಮುತ್ತೆಯವ್ರ ಜಾತ್ರೆ ನಾವು ಮಾಡೋದು ಇದು 61ನೇ ಇದು ಒಂದು ದೊಡ್ಡ ಮುತ್ತೆಯವ್ರು ನಮ್ಗೊಂದು ಮನೆ ಇದು ತವರ ಮನೆ ಅಂತ ಒಂದು ಕೊಟ್ಟು ಹೋಗಿದ್ರು ಸ್ಥಾನ ಅದೇ ಸ್ಥಾನ ನಾವು ವರ್ಷಕ್ಕೆ ವರ್ಷ ಬರೋ ಮಾಡ್ಕೊಂಡು ಹೋಗ್ತೀವಿ ಸರ್. ಜಾತಿ ಭೇದ ಏನಿಲ್ಲ ಸರ್, ನಮ್ಮ ಹತ್ರ ಎಲ್ಲರೂ ಕೂಡ ಮಾಡ್ಕೊಂತೀವಿ ಸರ್. ನಂದಿಗೆ ಈಗ ನಮ್ಮೂರು ಕೊಟ್ಟರೆ ನಂದಿ ಕೊಡ ಹೋದ್ಮೇಲೆ ಅಲ್ಲಿ ಪ್ರೋಗ್ರಾಮ್ ಬಬಲಾದಲ್ಲಿ ಇಲ್ಲಿ ಹೋಗತ್ತಾನೆ ಏನೋ ಪ್ರೋಗ್ರಾಮ್ ಆಗುತ್ತೆ ಸರ್. ಮೊದಲಿಗೆ ಬಬಲಾದ್ ಗ್ರಾಮಕ್ಕೆ ಹತ್ತಿರವಾಗಿರುವ ಕೊಟ್ರಗಾ ಗ್ರಾಮದಿಂದ ಮಧ್ಯರಾತ್ರಿ ನಂದಿಕೋಲನ್ನ ಭವ್ಯ ಮೆರವಣಿಗೆಯ ಮೂಲಕ ಪುರವಂತರ ನೃತ್ಯದ ಮೂಲಕ ಬಬಲಾದ್ ಗ್ರಾಮಕ್ಕೆ ಕರೆತರಲಾಯಿತು. ಇದೇ ವೇಳೆ ಕಣ್ಣೂರ್ ಗ್ರಾಮದಿಂದ ಪಲ್ಲಕ್ಕಿಯನ್ನ ಕರೆತರಲಾಯಿತು. ರಾತ್ರಿ ನಾನಾ ಭಜನಾ ಮಂಡಳಿಗಳಿಂದ ಆಕರ್ಷಕ ಭಜನೆ ಪದಗಳನ್ನ ಹಾಡಲಾಯಿತು. ದಿನಾಂಕ 14/1/2016 ಗುರುವಾರದಂದು ನಸುಕಿನ ಜಾವ ಇತರೆ ಶ್ರೀಗಳ ಸಮ್ಮುಖದಲ್ಲಿ ಅಗ್ನಿ ಪ್ರಜ್ವಲಿಸುವ ಕಾರ್ಯವನ್ನ ನೆರವೇರಿಸಲಾಯಿತು. ಇದೇ ವೇಳೆ ಪುರವಂತರು ತಮ್ಮ ಕೌಶಲ್ಯವನ್ನು ಪ್ರಸ್ತುತಪಡಿಸಿದರು. ವಿಶೇಷ ಏನಂತಂದರೆ ಸುಲ್ಲಾಪುರ ಸಿದ್ಧರಾಮೇಶ್ವರ ಮಹಾಮಂದಿರದಲ್ಲಿ ಒಂದು ಗೂಳಿ ಇರ್ತದೆ. ಆ ಗೂಳಿಯನ್ನು ಕೆಲವು ಕಳ್ಳು ಕಳ್ಳತನವನ್ನು ಮಾಡಿಕೊಳ್ತಾರೆ. ಕಳ್ಳತನವನ್ನು ಮಾಡಿರುವಂತಹ ಆ ಗೂಳಿಯನ್ನು ಬೇರೆಯವರಿಗೆ ಮಾರಬೇಕು, ಆ ಮಾರಿ ಬಂದಂಥ ಹಣದಿಂದ ಅಷ್ಟು ಚಲೋ ಇರಬೇಕು ಅನ್ನುವಂಥ ಹಂಬಲವನ್ನು ಅವರು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಗೂಳಿ ಯಾರಿಗೆ ಮಾರಾಟ ಮಾಡ್ತಾರೋ ಆ ಮಾರಾಟ ಆದಂತಹ ತಗೊಂಡಂಥ ವ್ಯಕ್ತಿ ತನ್ನ ಏನೂ ಉಪಯೋಗ ಆಗೋದಿಲ್ಲ. ಅದು ಹಾಗೆ ಮತ್ತೆ ಮುಂದೆ ಮಾರಾಟ ಮಾಡ್ಕೋತ ಹೋಗ್ತಾರೆ. ಕೊನೆಗೆ ಎಲ್ಲಿ ಬರ್ತದೆ ಅಂತಂದ್ರೆ ಅದು ಪರಿಸ್ಥಿತಿ
ಇಲ್ಲಿರುವಂತಹ ಕೊಟ್ರಗಿಯ ಒಬ್ಬ ಭಕ್ತ ಖರೀದಿ ಮಾಡ್ತಾನೆ, ಆದರೂ ಕೂಡ ಏನೂ ಫಲವನ್ನು ಕೊಡೋದಿಲ್ಲ. ಅದಾದ ನಂತರ ಬಬಲಾದಿಯ ಒಬ್ಬ ಭಕ್ತ ಖರೀದಿ ಮಾಡಿದ ನಂತರ ಆತನಿಗೂ ಕೂಡ ಏನೂ ಪ್ರಯೋಜನ ಕೊಡಲಾರದ ಕಾರಣದೊಳಗೆ ಇದು ನಾನು ಇಟ್ಕೊಂಡ್ರೆ ಉಪಯೋಗ ಇಲ್ಲ, ಇದರಿಂದ ನನಗೇನು ಪ್ರಯೋಜನ ಇಲ್ಲ, ಇನ್ನು ನಾನು ಕಟಗರಿ ಕೊಡಬೇಕು, ಇದನ್ನು ಮಾರಬೇಕು ಅಂತಂದಾಗ ಆತ ಅಂದ್ಕೊಳ್ತಾನೆ. ಅವಾಗ ಕಟಕರಿಗೆ ಕೂಡ ಕೊಡಬೇಕು ಅಂತ ತಕ್ಷಣ ಕೊಟ್ಟು ಮಾರಿದಾಗ ಅವಾಗಿಲ್ಲಿರುವಂತಹ ಪೂಜ್ಯ ಗುರುಗಳ ಸನ್ನಿಧಾನದಲ್ಲಿ ಬಂದು ಅಗ್ಗೂಡಿ ಗದ್ದಿಗೆಗೆ ನಮಸ್ಕಾರವನ್ನು ಮಾಡಿ ಅದು ಪ್ರಾಣವನ್ನು ತ್ಯಾಗ ಮಾಡ್ತದೆ. ಆವಾಗ ನಮ್ಮ ಲಿಂಗೈಕ್ಯ ಚನ್ನವೀರ ಮಹಾಶಿವಿಗಳವರು ಒಂದು ಅಂದ್ಕೊಳ್ತಾರೆ ಏನಂತಂದರೆ ಇದು ಕೇವಲ ಒಂದು ಗೂಳಿಯಲ್ಲ, ಇದು ಸಾಕ್ಷಾತ್ ಸಿದ್ದರಾಮೇಶ್ವರರೇ ಈ ಕ್ಷೇತ್ರದೊಳಗೆ ಬಂದು ಸೊನ್ನಲ್ಗಿಯಿಂದ ಆಗಮಿಸಿರುವಂತಹ ಸಿದ್ದರಾಮೇಶ್ವರ ನಮ್ಮ ಶ್ರೀಮಠದಲ್ಲಿ ನಿರಂತರವಾಗಿ ನೆಲೆಸಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು 61ನೇ ಜಾತ್ರಾ ಮಹೋತ್ಸವವನ್ನು ನಭುತೋ ನಭವಿಷ್ಯತೆ ಅನ್ನುವಂಗ ಮಾಡ್ಕೋತು ನಡೆದಿದ್ದಾರೆ ಪರಮ ಪೂಜ್ಯ ಶ್ರೀ ಮಂಡರಂಜನ ಗುರುಪಾದಲಿಂಗ ಮಹಾಸ್ವಾಮಿಗಳವರು. ಪುರವಂತರ ಜೊತೆಯಲ್ಲಿ ಇತರೆ ಯುವಕರ ಉತ್ಸಾಹ ಕೂಡ ಬೆಳಗಿನ ಜಾವದವರೆಗೆ ಮುಂದುವರೆದಿತ್ತು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಜುವೆಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶಾ ಹುಂಡೈ ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲ್ಬುರ್ಗಿ. ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, ಐ10 ಔರ್ ಐ20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV mein Santa Fe models available hai. Best service, pick and drop within the city limits na vishesha saulabhya. Hyundai aur aap shaan se Shah Hyundai mein. Address Shah Hyundai, Chandrashil LLP, Humnabad Road, Kapnur, Kalburgi. Phone number 08472-291-301 aur 291-302. सर्विस के लिए कॉन्टैक्ट करें 9108049244. शाह हुंडई. ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. 2016 ಫೆಬ್ರವರಿ 28ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆಯಲ್ಲಿ ಬಿಎಚ್ ನಿರ್ಗುಡಿಯವರು ಕಲಬುರಗಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ. ಪ್ರತಿಷ್ಠಿತ ಕನ್ನಡಿಗರ ಅಭಿಮಾನದ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆಯು 2016 ಫೆಬ್ರವರಿ 28ರಂದು ನಡೆಯಲಿದ್ದು, ತಾವು ಸ್ಪರ್ಧಿಸಬೇಕೆಂದು ಅನೇಕ ಹಿರಿಯರು, ಸಾಹಿತಿಗಳು, ಉಪನ್ಯಾಸಕರು, ಶಿಕ್ಷಕರು, ಕಲಾವಿದರು, ಪತ್ರಕರ್ತರು,
ಕನ್ನಡ ಅಭಿಮಾನಿಗಳು ಕನ್ನಡಿಗರು ಹಾಗೂ ಕನ್ನಡ ಪರ ಸಂಘಟನೆಗಳ ಬೆಂಬಲದೊಂದಿಗೆ ಪರಿಷತ್ತಿನ ಈ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾವು ಸ್ಪರ್ಧಿಸುತ್ತಿರುವುದಾಗಿ ಬಿಎಚ್ ನಿರ್ಗುಡಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅನೇಕರು ನನ್ನ ಆತ್ಮೀಯರು ನನ್ನನ್ನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಸಹಾಯವನ್ನು ಕೋರಿದರು ಮತ್ತು ನನ್ನನ್ನು ಬೆಂಬಲವನ್ನು ನೀಡುತ್ತಿದ್ದಾರೆ. ನಾನು ಸುಮಾರು 16 ಪುಸ್ತಕಗಳನ್ನು ಬರೆದಿದ್ದೇನೆ. ಅವುಗಳಲ್ಲಿ ಒಂದಿಷ್ಟು ಕನ್ನಡ ಭಾಷೆ ಹಾಗೂ ವ್ಯಾಕರಣ, ಕನ್ನಡ ಸಾಹಿತ್ಯ ದರ್ಪಣ, ಅಟಲ್ ಬಿಹಾರಿ ವಾಜಪೇಯಿ ಪ್ರಬಂಧಗಳು. ಅಲ್ಲದೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾದರೆ ಜಿಲ್ಲೆಯ ಹಿರಿಯ ಮತ್ತು ಕಿರಿಯ ಸಾಹಿತಿಗಳ ಮಾಹಿತಿ ಕೈಪಿಡಿ ಹೊರತರುವ ವಿಚಾರವನ್ನು ಕೂಡ ಹೊಂದಿದ್ದೇನೆ. ಅದಲ್ಲದೆ ಅರ್ಥಪೂರ್ಣವಾಗಿ ಜಿಲ್ಲಾ ಮತ್ತು ತಾಲೂಕಾ ಸಮ್ಮೇಳನಗಳನ್ನು ಏರ್ಪಡಿಸತಕ್ಕಂಥ ಒಂದು ಹಂಬಲ ಇದೆ. ಅನೇಕ ಕೆಲಸಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ಪ್ರಾಮಾಣಿಕ ಜವಾಬ್ದಾರಿ ಹೊತ್ತು ಸಾಮೂಹಿಕ ನಾಯಕತ್ವದೊಂದಿಗೆ ಜಿಲ್ಲಾ ಘಟಕವನ್ನು 3 ವರ್ಷ ಯಾವುದೇ ಅಡ್ಡಿ ಆತಂಕವಿಲ್ಲದೆ ವಿವಾದಗಳಿಲ್ಲದೆ ನಡೆಸಿಕೊಂಡು ಹೋಗುವುದಾಗಿ ಭರವಸೆ ನೀಡುತ್ತಿರುವ ತಮಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕಾಗಿ ನಿರ್ಗುಡಿಯವರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಮಹಿಪಾಲ್ ರೆಡ್ಡಿ ಮುನ್ನೂರ್ ಹಾಗೂ ಸುರೇಶ್ ಬಡಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಜನವರಿ 12 ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಸತತ 1 ವಾರದಿಂದ ನಡೆಸಲಾಗುತ್ತಿದೆ. ಉಪನ್ಯಾಸಕರ ಸಂಘವು ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ 12ನೇ ತಾರೀಕಿನಿಂದ ನಿರಂತರವಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಧರಣಿಯನ್ನು ಮಾಡುತ್ತಿದ್ದೇವೆ. ಇವತ್ತಿಗೆ 6ನೇ 7ನೇ ದಿನವನ್ನು ಆಗಿದ್ದರೂ ಕೂಡ ಸರ್ಕಾರದ ಯಾವುದೇ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಆಶ್ವಾಸನೆಯನ್ನು ಕೊಡ್ತಕ್ಕಂಥ ಸಿದ್ಧತೆಯಲ್ಲಿ ಇಲ್ಲ. ಇವರ ಈ ರೀತಿಯಾಗಿರ್ತಕ್ಕಂಥ ನಾವು ಅವರು 2015 ಫೆಬ್ರವರಿ ತಿಂಗಳಲ್ಲಿ ಉದ್ಯಾನವನದಲ್ಲಿ ಸ್ವತಂತ್ರ ಫ್ರೀಡಮ್ ಪಾರ್ಕ್ನಲ್ಲಿ ಏನು ಅವರು ಆಶ್ವಾಸನೆ ಕೊಟ್ಟರು ಅದ್ರ ಬಗ್ಗೆ ಅವರು ಏನು ಇಲ್ಲಿವರೆಗೆ ಕ್ರಮವನ್ನು ಕೈಗೊಂಡಿದ್ದಾರೆ ಆ ವಿಷಯವನ್ನು ನಮಗೆ ಸ್ಪಷ್ಟಪಡಿಸಬೇಕಂತ ಹೇಳಿ ಕೇಳ್ಕೊತೀವಿ. ಅವರೇ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗೆ ಏನು ಪ್ರತಿಕ್ರಿಯೆ ಇದೆ ಅವ್ರ ಹತ್ರ? ಮತ್ತು 7 ದಿನ ಆದರೂ ನಾವು ಬೀದಿ ಮೇಲೆ ಕೂತ್ಕೊಂಡಿದ್ದೀವಿ, ನಮ್ಮ ವಿದ್ಯಾರ್ಥಿಗಳು ಬೀದಿ ಬೀದಿ ತಿರುಗ್ತಾ ಇದ್ದಾರೆ, ಈ ಸರ್ಕಾರಕ್ಕೆ 7ಷ್ಟು ಕಾಳಜಿಯನ್ನು ಇಲ್ಲ. ಈ ಧರಣಿಯಲ್ಲಿ ಅಧ್ಯಕ್ಷ ಜಗಪ್ಪ ತಳವಾರ್, ಪ್ರಧಾನ ಕಾರ್ಯದರ್ಶಿ ಅಣವೀರಪ್ಪ ಬೋಳೆವಾಡ್, ಉಪಾಧ್ಯಕ್ಷ ಸಾಬಣ್ಣ ಎಕ್ಕಳ್ಳಿ, ಸಂಘಟನಾ ಕಾರ್ಯದರ್ಶಿ ಗುರುದತ್ ಕುಲಕರ್ಣಿ, ಡಾಕ್ಟರ್ ಮಾರುತಿರಾವ್ ಮರವಳ್ಳಿ, ಡಾಕ್ಟರ್ ಪ್ರಕಾಶ್ ಬಡ್ಗೇರ್, ರಮೇಶ್ ಕವಡೆ, ಡಾಕ್ಟರ್ ವೆಂಕಟೇಶ್ ಜಾಧವ್, ಡಾಕ್ಟರ್ ಶಾಂತಪ್ಪ ಡಂಬಳ್, ಡಾಕ್ಟರ್ ಶರಣಮ್ಮ ಪಾಟೀಲ್, ಡಾಕ್ಟರ್ ಸಾರಿಕಾದೇವಿ ಕಾಳಗಿ ಹಾಗೂ ಮೇಘಾ ಕುಲಕರ್ಣಿ ಸೇರಿದಂತೆ ಇತರರಿದ್ದರು. ಭಾರತ ಸಂಚಾರ ನಿಗಮ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಹಂಗಾಮಿ ಮತ್ತು ಗುತ್ತಿಗೆ ಕಾರ್ಮಿಕರ ಸಮಸ್ಯೆಗಳನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸುವಂತೆ ಕೋರಲಾಗಿದೆ. ಭಾರತ ಸರ್ಕಾರದ ಸಾರ್ವಜನಿಕ ಒಡೆತನದಲ್ಲಿರುವ ಭಾರತ ಸಂಚಾರ ನಿಗಮ BSNL ಸಂಸ್ಥೆಯ ಕರ್ನಾಟಕ ವೃತ್ತದಲ್ಲಿ 1000 ಕಾರ್ಮಿಕರನ್ನ ಗುತ್ತಿಗೆ ಹಂಗಾಮಿ ಕಾರ್ಮಿಕರೆಂದು ದುಡಿಸಿಕೊಳ್ಳಲಾಗುತ್ತಿದೆ. ಖಾಯಂ ಸ್ವರೂಪದ ಕೆಲಸಗಳನ್ನು ಗುತ್ತಿಗೆ ಹಾಗೂ ಹೊರ ಗುತ್ತಿಗೆಗೆ ನೀಡಬಾರದೆಂಬ ಕಾನೂನು ಇದ್ದರೂ ಕೂಡ BSNL ಒಂದು ಸರ್ಕಾರಿ ನಿಗಮವಾಗಿ ಅದನ್ನು ಉಲ್ಲಂಘಿಸಿ ಖಾಯಂ ನೌಕರರು ಮಾಡುವ ಕೆಲಸಗಳನ್ನೇ ನಿರ್ವಹಿಸುತ್ತಿರುವವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡದೆ ಶೋಷಿಸಲಾಗುತ್ತಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ವೀಕ್ಲಿ ರಜಾ ಆಗ್ಬೋದು, EPF ಮತ್ತು ESI ಮತ್ತು ಬೋನಸ್ಸು ಸುಮಾರು BSNL ಆಗಿ 16 ವರ್ಷ ಕಾಲಿಟ್ಟಿದೆ. ನಾವು ಹೋರಾಟ ಮಾಡ್ತಾ ಇದ್ದೇವೆ ಥ್ರೂಔಟ್ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಇಲ್ಲಿವರೆಗೆ ಆಗಿಲ್ಲ. ಆದ್ದರಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನರು ಅಪೋಸಿಷನ್ ಲೀಡರ್ ಇದ್ದರು, ಅವ್ರ ಮುಖಾಂತರ ನಾವು 20ನೇ ತಾರೀಕಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಈ ನಮ್ಮ ಬೇಡಿಕೆಗಳನ್ನು
ಮುಂದಿನ ಅಧಿವೇಶನದಲ್ಲಿ ಇದನ್ನು ಎತ್ತಬೇಕಂತ ಈ ಪತ್ರಿಕೆ ಮೂಲಕನ ನಾನು ವಿನಂತಿ ಮಾಡಿಕೊಳ್ತೇನೆ. ಎನ್ ಆರ್ ಜಿ ಉದ್ಯೋಗ ಖಾತ್ರಿಯಲ್ಲೂ ಕೂಡ 50% ಬಜೆಟ್ ಕಡಿತಾ ಇತ್ತು, ಮತ್ತು ಬೇರೆ ಬೇರೆ ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಎಂತ ತಂದರಂದ್ರೆ ಎಲ್ಲ ಔಟ್ ಸೋರ್ಸ್ ಎಲ್ಲ ಗುತ್ತಿಗೆ ಕಾರ್ಮಿಕರು ಇರಬಾರ್ದು ಅನ್ನೋಂಥದ್ದೇ ಸರ್ಕಾರದ ಪಾಲಿಸಿ ಅದ. ಪಾಲಿಸಿ ಸಲುವಾಗಿ ಅವ್ರು ಹೊರಗತ್ತಿಗೆ ಕೊಟ್ಟು ಇವತ್ತಿನ ದಿನ ಎಲ್ಲ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಇರಬಾರ್ದು ಅನ್ನೋದೇ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ಯದ. ಆ ಒಂದು ವಿಷಯ ಇಟ್ಟುಕೊಂಡು ಎಲ್ಲ ಸಾಮೂಹಿಕ ಸಂಘಟನೆಗಳು ಬೇರೆ ಬೇರೆ ದಿನ ಎಲ್ಲ ಮಾಡ್ತದ, ಅದು ಡೇಟ್ ನಿಗದಿಯಾಗಿಲ್ಲ. ಆದರೆ ಬಿ ಎಸ್ ಎನ್ ಎಲ್ ನೌಕರದವರು ನಮ್ಮ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಮುಂದೆ 20ನೇ ತಾರೀಕು ದಿನ ಬಿ ಎಸ್ ಎನ್ ಎಲ್ ನೌಕರದವರು ಅವತ್ತಿನ ದಿನ ಧರಣಾ ಮಾಡ್ತೇವೆ. ಯಾಕೆ ಧರಣಾ ಸಿ ಐ ಟಿ ಅಡಿಯಲ್ಲಿ ಯಾಕೆ ಧರಣಾ ಮಾಡೋದು ಅಂತ ಅವತ್ತಿನ ದಿವಸ ಅಂತಂದ್ರೆ ಇವರು ವಿರೋಧ ಪಕ್ಷದ ನಾಯಕರಲ್ಲೂ ಕೂಡ ಇವತ್ತು ಮೋದಿಯವ್ರಿಗೆ ಹೇಳಬೇಕಾಗ್ತದೆ. ಗುಲ್ಬರ್ಗ ಜಿಲ್ಲೆಯಿಂದ ಆರಿಸಿ ಹೋಗಿ ಕೇಂದ್ರ ಸರ್ಕಾರದಾಗ ಕೇಂದ್ರ ಸರ್ಕಾರ ಮೋದಿಯವರಿಗೆ ಇವರು ಎಚ್ಚರಿಕೆ ಕೊಡಬೇಕಾಗ್ತದೆ. ಯಾಕಂದ್ರೆ ಸಂಸತ್ತಿನಲ್ಲಿ ಎತ್ತಲಿಲ್ಲ ಅಂದ್ರೆ ತುಂಬ ಕಷ್ಟ ಆಗ್ತದೆ. ಬಿ ಎಸ್ ಎನ್ ಎಲ್ ನೌಕರದವ್ರಿಗೆ ಅಷ್ಟೇ ಇದು ಅನಾಹುತ ಅಲ್ಲ, ಇಡೀ ಒಂದು ದೊಡ್ಡ ಸಂಸ್ಥೆನೇ ಇವತ್ತು ನಿರ್ನಾಮ ಆಗೋಂಥ ಪರಿಸ್ಥಿತಿ ಇದೆ. ಇದಕ್ಕೂ ಕೂಡ ಖರ್ಗೆ ಅವರು ಒತ್ತಾಯ ಮಾಡಬೇಕು, ಅವರು ಒತ್ತಾಯ ಮಾಡ್ಬೇಕನ್ನೋದಕ್ಕಾಗಿ ಅವ್ರ ಮನೆ ಮುಂದೆ ನಾವು 20ನೇ ತಾರೀಕು ಬಿ ಎಸ್ ಎನ್ ಎಲ್ ನೌಕರದವರು ಧರಣಿ ಮಾಡಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತೀವಿ. ಅವ್ರು ಮೊನ್ನೆ ಮೆಮೋರಂ ಕೊಡೋಕೆ ಹೋದಾಗ ಇಲ್ಲ ಕಚೇರಿ ಮುಂದೆ ಅಂದರು, ಇಲ್ಲ ಕಚೇರಿ ಮುಂದೆ ಇಲ್ಲ ನಿಮ್ಮ ಮನೆ ಮುಂದೆ ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು ಹೇಳಿದೆವು. ಬಿಎಸ್ಎನ್ಎಲ್ನ ಅಧಿಕಾರಿಗಳಿಗೆ ಕಾರ್ಮಿಕ ಕಾನೂನು ಜಾರಿ ಹಾಗೂ ಕಾನೂನುಬದ್ಧ ಸೌಲಭ್ಯಗಳ ಜಾರಿಗೆ ಒತ್ತಾಯ ತರಬೇಕು ಹಾಗೂ ಮುಂದಿನ ಸಂಸತ್ತಿನ ಅಧಿವೇಶನದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕುರಿತಾದ ಪ್ರಶ್ನೆಗಳನ್ನು ಎತ್ತಿ ನೊಂದ ಕಾರ್ಮಿಕರ ಪರ ನಿಲ್ಲಲು ಜನವರಿ 20ರಂದು ಡಾಕ್ಟರ್ ಖರ್ಗೆ ಅವರ ಕಚೇರಿಯ ಮುಂದೆ ಸೇರಿ ಮನವಿ ಸಲ್ಲಿಸಲು ನಿರ್ಧರಿಸಿರುವ ಕುರಿತು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಎನ್ಎಲ್ ನಾನ್ ಪರ್ಮನೆಂಟ್ ನೌಕರರ ಸಂಘದ ಅಧ್ಯಕ್ಷ ಎಲ್.ಆರ್. ಭೋಸ್ಲೆ ಹಾಗೂ ಜಿಲ್ಲಾ ಕಾರ್ಯದರ್ಶಿ ರಾಮು ಎಸ್. ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾವಳಿಗಳ ಉದ್ಘಾಟನೆಯನ್ನ ಬಲೂನ್ಗಳನ್ನು ಹಾರಿಸುವ ಮೂಲಕ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲಾ ಖೋಖೋ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಬಾಲಕರ ಮತ್ತು ಬಾಲಕಿಯರ ಖೋಖೋ ಪಂದ್ಯಾವಳಿ 2015-16 ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜರುಗಿತು. ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರು ಬಲೂನ್ಗಳನ್ನು ಹಾರಿ ಬಿಡುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಖೋಖೋಗೆ ನಾವು ಎಷ್ಟು ಮಟ್ಟಿಗೆ ಉತ್ತೇಜನ ಕೊಡಬೇಕು ಆ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ಅಲ್ಲೋ ಗೊತ್ತಿಲ್ಲ. ಆದರೆ ಭಾಳ ಸಂತೋಷದ ವಿಷಯ ಇವತ್ತು ಆ ಜಿಲ್ಲಾ ಮಟ್ಟದ ಈ ಖೋಖೋ ಪಂದ್ಯಾವಳಿಯನ್ನು ಬಾಲಕರಾಗಲಿ ಬಾಲಕಿಯರಾಗಲಿ ಅದನ್ನು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಮತ್ತು ಮೇಲಾಗಿ ಇದನ್ನು ನಿಮಗೆ ಪ್ರಚೋದನೆ ನೀಡಲಿಕ್ಕೆ ಭಾಳ ದೊಡ್ಡದಾದಂಥ ಒಂದು ಈವೆಂಟ್ ಆಗಬೇಕು ಅಂತಂದು ಹೇಳಿ ನಾವೆಲ್ಲರೂ ಸೇರಿ ಇವತ್ತು ಪ್ರಾಣೇಶ್ ಅವರು ಮತ್ತು ಮಲ್ಲಿಕಾರ್ಜುನ್ ಅವರು ಹೆಚ್ಚಿಗೆ ಆಸಕ್ತಿ ವಹಿಸಿದ್ದಾರೆ. ಇವತ್ತು ನ್ಯಾಷನಲ್ ಲೆವೆಲ್ ಒಂದು ಈವೆಂಟನ್ನು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡೋರಿದ್ದೀವಿ. ಅದಕ್ಕೆ ಎಲ್ಲ ರೀತಿಯ ಆಸಕ್ತಿಯನ್ನು ಅಧ್ಯಕ್ಷರು ಎಲ್ಲರೂ ವಹಿಸ್ಕೊಂಡಿದ್ದಾರೆ. ಪದಾಧಿಕಾರಿಗಳು ಕೂಡ ಇಲ್ಲ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತಂದು ಆ ಮಟ್ಟದಲ್ಲಿ ಒಂದು ತಯಾರಿ ನಡೀತಾ ಇದೆ. ಅದರ ಡೇಟನ್ನು ಇನ್ನೂ ನಿಶ್ಚಯ ಮಾಡಿಲ್ಲ, ಒಂದು ಸ್ವಲ್ಪ ದಿವಸದಲ್ಲಿ ಅಂದರೆ ಒಂದು 2-3 ದಿವಸದಲ್ಲಿ ಆ ತೀರ್ಮಾನ ಕೂಡ ಮಾಡೋಣ ಅಂತ ಅಂದಿದ್ದೀವಿ. ಜೇವರ್ಗಿಯಲ್ಲಿ ಮಾಡಬೇಕು ಗುಲ್ಬರ್ಗಾದಲ್ಲಿ ಮಾಡಬೇಕು ಅಂತ ಅನ್ನುವಂಥ ಒಂದು ಪ್ರಶ್ನೆ ನಮಗೇನು ಕಾಡ್ತಾ ಇದೆ. ಒಟ್ಟಾರೆ ಖಂಡಿತ ಆ ನ್ಯಾಷನಲ್ ಲೆವೆಲ್ ಈವೆಂಟನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಖೋಖೋ ಹೆಚ್ಚಿನ ಖೋಖೋಗೆ ಯಾಕೆ ನಾವು ಒತ್ತು ಕೊಡಬೇಕಂತದಂತಂದರೆ ನಾವು ಬೇರೆ ಈವೆಂಟನ್ನು ಇವತ್ತು ನೋಡಿದಾಗ ನನಗನ್ಸುತ್ತೆ 100,000 ರೂಪಾಯಿನೂ ಅಲ್ಲ, ಇವತ್ತು 200,000 ರೂಪಾಯಿ ಖರ್ಚು ಮಾಡಿದರೂ ಕೂಡ ಅನೇಕ ಈವೆಂಟ್ಗಳನ್ನು ಆಗ್ತಾಯಿಲ್ಲ. ಇವತ್ತು IPL ಏನೊಂದು ಕ್ರಿಕೆಟಲ್ಲಿ ಬಂತು, ಅದರ ಮುಖಾಂತರ ನಾವು ಬೇರೆ ಭಾಗದಲ್ಲೂ ಯಾಕೆ ನಾವು ಇದೇ ರೀತಿಯ ಟೂರ್ನಮೆಂಟ್ಗಳನ್ನು ಮಾಡಬಾರ್ದು ಅಂತೇಳಿ ತಾವೆಲ್ಲ TVಯಲ್ಲಿ ನೋಡಿದ್ದೀರಿ. IPTL ಬಂತು, ಇವತ್ತು ಪ್ರೋ ಕಬಡ್ಡಿ ಕಬಡ್ಡಿ ಈವೆಂಟ್ಸ್ ಬಂತು. ಕಬಡ್ಡಿ ಕೂಡ ರೂರಲ್ ಇದರಲ್ಲಿ ಏನೂ ಖರ್ಚು ಇರಲಾರದೆ ಬಹಳ ಕಡಿಮೆ ಖರ್ಚದಲ್ಲಿ ಮಾಡಬಹುದು. ನಂತರ ಎಲ್ಲ ಅತಿಥಿಗಳಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಹೈದರಾಬಾದ್ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಿಗುಡ್ಗಿ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗುಡೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಸ್ತಯ್ಯ ಆರ್ ಗುತ್ತೆದಾರ್, ಸೇಡಂನ ಶಿವಯ್ಯ ಮಠಪತಿ, ಚಿಟ್ಟಳ್ಳಿ ಹಾಗೂ ನಿಂಗಣ್ಣ ಕಣ್ಣೂರ್ ಸೇರಿದಂತೆ ಹಲವಾರು ಜನ ಖೋಖೋ ಕ್ರೀಡಾಪಟುಗಳಾದ ಬಾಲಕ ಬಾಲಕಿಯರು ಉಪಸ್ಥಿತರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಆಭರಣ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯಗೊಳಿಸಿರುವುದಕ್ಕೆ ಖಂಡನೆ. ಸರಾಫ್ ಸಂಘದ ವತಿಯಿಂದ ಗಣೇಶ ಮಂದಿರದಿಂದ ಜಗತ್ ವೃತ್ತದವರೆಗೆ ಮೊಂಬತ್ತಿ ಮೆರವಣಿಗೆ. ಕಾಯ್ದೆ ರದ್ದುಗೊಳಿಸಿ ಸರಾಫ್ ವ್ಯಾಪಾರಸ್ಥರಿಗೆ ನ್ಯಾಯ ಒದಗಿಸುವಂತೆ ಮನವಿ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಲ್ಮೆಟ್ ಕಡ್ಡಾಯ ರದ್ದುಗೊಳಿಸುವಂತೆ ಆಗ್ರಹ. ಹೆಲ್ಮೆಟ್ಗೆ ಬೆಂಕಿ ಹಚ್ಚಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ. ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಪತ್ರ ರವಾನೆ. ಸುಕ್ಷೇತ್ರ ಮುಚ್ಚಾನ ಬಬಲಾದ್ನಲ್ಲಿ ನಡೆದ 61ನೇ ಸಿದ್ದಬಸವೇಶ್ವರರ ಜಾತ್ರಾ ಮಹೋತ್ಸವ. ಕೊಟ್ಟರ್ಗಾ ಗ್ರಾಮದಿಂದ ನಡೆಸಲಾಯಿತು ನಂದಿಕೋಲಿನ ಭವ್ಯ ಮೆರವಣಿಗೆ. ಪುರವಂತರ ನಾಟ್ಯ ಕೌಶಲ್ಯದಿಂದ ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಮೆರಗು. 2016ರ ಫೆಬ್ರವರಿ 28ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ. ಜಿಲ್ಲಾಧ್ಯಕ್ಷರ ಚುನಾವಣಾ ಕಣದಲ್ಲಿ ಬಿಎಚ್ ನೀರ್ಗುಡಿ ಸ್ಪರ್ಧೆ. ಅಮೂಲ್ಯವಾದ ಮತ ನೀಡಿ ಆಯ್ಕೆ ಮಾಡುವಂತೆ ಮನವಿ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಜನವರಿ 12ರಿಂದ ಸತತ 1 ವಾರದ ಕಾಲ ನಡೆಯುತ್ತಿದೆ ಸತ್ಯಾಗ್ರಹ. ತರಗತಿಗಳನ್ನು ಬಹಿಷ್ಕರಿಸಿ ನಡೆಸಲಾಗುತ್ತಿದೆ ಧರಣಿ ಸತ್ಯಾಗ್ರಹ. ಬಿಎಸ್ಎನ್ಎಲ್ನಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹಂಗಾಮಿ ಕಾರ್ಮಿಕರಿಗಿವೆ ಹಲವು ಸಮಸ್ಯೆಗಳು. ಕಾರ್ಮಿಕರ ಸಮಸ್ಯೆಯನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸುವಂತೆ ಒತ್ತಾಯ. ಜನವರಿ 20ರಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿ ಮುಂದೆ ಮನವಿ ಪತ್ರ ಸಲ್ಲಿಕೆ. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಖೋಖೋ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ. ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಜಿಲ್ಲಾ ಮಟ್ಟದ ಪಂದ್ಯಾವಳಿಗೆ ಚಾಲನೆ. ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲಾ ಖೋಖೋ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಜುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಶಾ ಹುಂಡೈ ನ್ಯೂ ಥಿಂಕಿಂಗ್ ನ್ಯೂ ಪಾಸಿಬಿಲಿಟೀಸ್ ನೌ ಇನ್ ಕಲ್ಬುರ್ಗಿ. ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, ಐ10 ಔರ್ ಐ20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV ಮೇ ಸೆಂಟಫೆ ಮಾಡೆಲ್ಸ್ ಅವೈಲೇಬಲ್ ಹೇ. ಬೆಸ್ಟ್ ಸರ್ವಿಸ್, ಪಿಕ್ ಅಂಡ್ ಡ್ರಾಪ್ ವಿತ್ ಇನ್ ದ ಸಿಟಿ ಲಿಮಿಟ್ಸ್ ನ ವಿಶೇಷ ಸೌಲಭ್ಯ. ಹ್ಯುಂಡೈ ಔರ್ ಆಪ್ ಶಾನ್ ಸೇ ಶಾ ಹುಂಡೈ ಮೇ. ಅಡ್ರೆಸ್ ಶಾ ಹುಂಡೈ, ಚಂದ್ರಶೀಲ್ LLP, ಹುಮ್ನಾಬಾದ್ ರೋಡ್, ಕಟ್ನೂರ್, ಕಲ್ಬುರ್ಗಿ. ಫೋನ್ ನಂಬರ್ 08472291301 ಆರ್ 291302. ಸರ್ವಿಸ್ ಕೆ ಲಿಯೆ ಕಾಂಟ್ಯಾಕ್ಟ್ ಕರೆ 9108049244. ಶಾ ಹುಂಡೈ, ಶಾ ಹುಂಡೈ, ಶಾ ಹುಂಡೈ.